00 ಯಾತನ ಯೂಸ್ ಮಾಡಿಲ್ಲ ಹೇಳಿ. 00 ಅವಾಗಿನ ಕಾಲದಲ್ಲೇ ಒಂದು ರೇಂಜ್ಗೆ ಹವಾ ಮೇಂಟೈನ್ ಮಾಡಿರೋ ಮೊಬೈಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮದನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ನೀವೇನ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಿಲೋ 15,000 ಯಾವ್ಯಾವ ಮೊಬೈಲ್ ಚೆನ್ನಾಗಿದೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಟಾಪ್ 5ಅಲ್ಲಿ ನಿಮಗೆ ಸಿಗುವಂಥದ್ದು ರಿಯಲ್ಮಿ ನ್ಯಾಜ್ರೋ 30 ಮೊಬೈಲ್. ಈ ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 12,499 ಈ ಮೊಬೈಲ್ ಸಿಗ್ತಾ ಇರುವಂಥದ್ದು. ಈ ಮೊಬೈಲ್ 64 GB ಇಂಟರ್ನಲ್ ಸ್ಟೋರೇಜ್ ಮತ್ತು 4 GB ರ್ಯಾಮ್ ಕೂಡ ಇದೆ. ಅದೇ ರೀತಿ ಇದರಲ್ಲಿ 6.5 ಫುಲ್ HD ರೆಸೊಲ್ಯೂಷನ್ ಉಳ್ಳ ಮೊಬೈಲ್ ಆಗಿದೆ. ಈ ಮೊಬೈಲಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಕೂಡ ಸಿಗ್ತಾ ಇರುವಂಥದ್ದು. 48 MP ನಿಮಗೆ ಮೇನ್ ಕ್ಯಾಮ್ರಾ ಆದರೆ 2 MP ಮೋನೋ ಕ್ಯಾಮ್ರಾ ಸಿಗ್ತಾ ಇದೆ, ಮತ್ತು ಅದೇ ರೀತಿ 2 MP ಮ್ಯಾಕ್ರೋ ಲೆನ್ಸ್ ಕೂಡ ಸಿಗ್ತಾ ಇರುವಂಥದ್ದು. ಅದೇ ರೀತಿ ನಿಮಗೆ 16 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇರುವಂಥದ್ದು. ಇದರಲ್ಲಿ 5,000 ಕೆಪಾಸಿಟಿ ಉಳ್ಳ ಒಂದು ಬ್ಯಾಟ್ರಿ ಇದೆ. ಅದೇ ರೀತಿ 30 W ಫಾಸ್ಟ್ ಚಾರ್ಜಿಂಗ್ ಕೂಡ ಇದರಲ್ಲಿ ಇರುವಂಥದ್ದು. ಅದೇ ರೀತಿ 4ನೇ ಮೊಬೈಲ್ ಬಂದರೆ ನಿಮಗೆ ರೆಡ್ಮಿ ನೋಟ್ 10 ನೋಡೋಕ್ಕೆ ಸಿಗ್ತಾ ಇರುವಂಥದ್ದು 13,910 ರೂಪಾಯಿಗೆ. 13,910 ರೂಪಾಯಿಗೆ ರೆಡ್ಮಿ ನೋಟ್ 10 ಇದೆ. ಅದೇ ಈ ಮೊಬೈಲ್ ಕಾನ್ಫಿಗರೇಷನ್ ಬಂದ್ಬಿಟ್ಟು 64 GB ಇಂಟರ್ನಲ್ ಸ್ಟೋರೇಜ್ ಒಂದಾಗಿದೆ, ಮತ್ತು 4 GB ರ್ಯಾಮ್ ಕೂಡ ಇದೆ ಇದರಲ್ಲಿ. ಅದೇ ರೀತಿ ಇದು 4.43 ಫುಲ್ HD ರೆಸೊಲ್ಯೂಷನ್ ಹೊಂದಿರುವ ಡಿಸ್ಪ್ಲೇ ಇದಾಗಿದೆ. ಇದರಲ್ಲಿ ನಿಮಗೆ ಕ್ವಾಡ್ ಕೋರ್ ಕ್ಯಾಮ್ರಾ ಕೂಡ ಇದೆ, ಅಂದರೆ 4 ಕ್ಯಾಮ್ರಾ, 48 MP ಮೇನ್ ಸೆನ್ಸರ್ ಆದರೆ ನಿಮಗೆ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕೂಡ ಇದೆ. ಅದೇ ರೀತಿ 2 MP ಡೆಪ್ತ್ ಸೆನ್ಸರ್ ಆದರೆ ನಿಮಗೆ 2 MP ಮೋನೋ ಸೆನ್ಸರ್ ಕೂಡ ಇದೆ. ಈ ಮೊಬೈಲಲ್ಲಿ ನಿಮಗೆ ಫ್ರಂಟಲ್ಲಿ 13 MP ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಇದು 5,000 mAh ಕೆಪಾಸಿಟಿ ಉಳ್ಳ ಬ್ಯಾಟ್ರಿ ಇದಾಗಿದೆ. 33 W ಫಾಸ್ಟ್ ಚಾರ್ಜರ್ ಕೂಡ ಸಪೋರ್ಟ್ ಮಾಡುವಂಥ ಮೊಬೈಲ್. ನೆಕ್ಸ್ಟ್ ಬಂದು ನಿಮ್ಗೆ ಟಾಪ್ 3ನಲ್ಲಿ ನಿಮಗೆ ನೋಕಿಯಾ 5.4 ಮೊಬೈಲ್ ಸಿಗ್ತಾ ಇರುವಂಥದ್ದು. ನೋಕಿಯಾ ಅಂದ ತಕ್ಷಣ ನಿಮಗೆ ಗೊತ್ತಿರ್ಬೋದು ನೋಕಿಯಾ 1100 ಯಾತನ ಯೂಸ್ ಮಾಡಿಲ್ಲ ಹೇಳಿ. 1100 ಅವಾಗಿನ ಕಾಲದಲ್ಲೇ ಒಂದು ರೇಂಜ್ಗೆ ಹವಾ ಮೇಂಟೈನ್ ಮಾಡಿರೋ ಮೊಬೈಲ್. ಅದೇ ರೀತಿ ಇವಾಗ ನಾನು ನಂಬರ್ 3ನಲ್ಲಿ ನೋಕಿಯಾ 5.4 ಮೊಬೈಲ್ನ ನಾನು ಹಾಕಿದ್ದೀನಿ. ಈ ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 14,500 ರೂಪಾಯಿ ಈ ಮೊಬೈಲು. ಈ ರೇಂಜ್ಗೆ ಒಂದು ಒಳ್ಳೆ ಮೊಬೈಲ್ ಅಂತ ಹೇಳ್ಬೋದು. ಈ ಮೊಬೈಲಲ್ಲಿ ನಿಮಗೆ 64 GB ಇನ್ಬಿಲ್ಡ್ ಸಿಗ್ತಾ ಇದೆ, ಪ್ಲಸ್ 6 GB ರ್ಯಾಮ್ ಸಿಗ್ತಾ ಇದೆ. ಓಕೆನಾ, 6 GB ರ್ಯಾಮ್ ಪ್ಲಸ್ ನಿಮಗೆ 6.39 ಇಂಚಸ್ ಡಿಸ್ಪ್ಲೇ ಸಿಗ್ತಾ ಇದೆ. ಬಟ್ ಇದು ಫುಲ್ HD ಪ್ಲಸ್ ಅಲ್ಲ, ಫುಲ್ ಬರೀ HD ಡಿಸ್ಪ್ಲೇ ಆಗಿದೆ ಇದು. ಓಕೆ, ಇದರಲ್ಲಿ ನಿಮಗೆ ಕ್ವಾಡ್ ಕೋರ್ ಕ್ಯಾಮ್ರಾ, ಇದರಲ್ಲೂ 4 ಕ್ಯಾಮ್ರಾ ಇದೆ. 48 MP ನಿಮಗೆ ಮೇನ್ ಸೆನ್ಸರ್ ಆದರೆ 5 MP ವೈಡ್ ಆ್ಯಂಗಲ್, 2 MP ಮೋನೋ ಕ್ಯಾಮ್ರಾ ಇದೆ, ಮತ್ತು 2 MP ನಿಮಗೆ ಮ್ಯಾಕ್ರೋ ಲೆನ್ಸ್ ಆಗಿರುವಂಥದ್ದು. ಇದರಲ್ಲಿ ನಿಮಗೆ 16 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು, ಮತ್ತು ಅದೇ ರೀತಿ ನಿಮಗೆ 4,000 mAh ಕೆಪಾಸಿಟಿ ಇರುವ ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು. ಹಾಗೆ ಎರಡನೇ ಸ್ಥಾನಕ್ಕೆ ಬಂದರೆ ನಿಮಗೆ ರೆಡ್ಮಿ ನೋಟ್ 10S ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಈ ಮೊಬೈಲ್ ಪ್ರೈಸ್ ಬಂದು 14,999. ಈ ಮೊಬೈಲಲ್ಲಿ ನಿಮಗೆ 64 GB ಇಂಟರ್ನಲ್ ಸ್ಟೋರೇಜ್ ಸಿಗ್ತಾ ಇರುವಂಥದ್ದು, 6 GB ರ್ಯಾಮ್ ಸಿಗ್ತಾ ಇದೆ. ಅದೇ ರೀತಿ ಇದು 6.43 ಫುಲ್ HD ಪ್ಲಸ್ ಡಿಸ್ಪ್ಲೇ ಇದಾಗಿದೆ. ಇದರಲ್ಲಿ ನಿಮಗೆ ಕ್ವಾಡ್ ಕೋರ್ ಕ್ಯಾಮ್ರಾ ಸಿಗ್ತಾ ಇದೆ, 64 MP ಮೇನ್ ಕ್ಯಾಮ್ರಾ, ಪ್ಲಸ್ 5 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ, 2 MP ಮೋನೋ ಕ್ಯಾಮ್ರಾ, ಮತ್ತು 2 MP ಡೆಪ್ತ್ ಸೆನ್ಸರ್ ಕೂಡ ಸಿಗ್ತಾ ಇರುವಂಥದ್ದು. ಈ ಮೊಬೈಲಲ್ಲಿ ನಿಮಗೆ 5,000 mAh ಕೆಪಾಸಿಟಿ ಬ್ಯಾಟ್ರಿ ಕೂಡ ಇದೆ. ಈ ಮೊಬೈಲ್ ಮೇ ಬಿ ತೊಗೋಬೋದು, ಚೆನ್ನಾಗಿದೆ. ಅದೇ ರೀತಿ ನಾನು ಟಾಪ್ 1ನಲ್ಲಿ ಯಾವುದಿದೆ ಅಂತ ಹೇಳೋದಾದರೆ ರಿಯಲ್ಮಿ ಸೆವೆನ್. ಈ ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 14,999. ಈ ಮೊಬೈಲ್ ಕಾನ್ಫಿಗರೇಷನ್ ಏನಪ್ಪ ಅಂತಂದರೆ 64 GB ಇಂಟರ್ನಲ್ ಸ್ಟೋರೇಜ್ ಇದೆ, ಅದೇ ರೀತಿ 6 GB ರ್ಯಾಮ್ ಕೂಡ ಇದೆ. ಈ ಮೊಬೈಲ್ 6.5 ಫುಲ್ HD ಪ್ಲಸ್ ಡಿಸ್ಪ್ಲೇ ಕೂಡ ಇದೆ. ಈ ಮೊಬೈಲಲ್ಲಿ ನಿಮಗೆ ಕ್ವಾಡ್ ಕೋರ್ ಕ್ಯಾಮ್ರಾಸ್ ನೋಡೋಕ್ಕೆ ಸಿಗುವಂಥದ್ದು 64 MP ಮೇನ್ ಕ್ಯಾಮ್ರಾ, ಅದೇ ರೀತಿ 8 MP ವೈಡ್ ಆ್ಯಂಗಲ್ ಕ್ಯಾಮ್ರಾ, ಪ್ಲಸ್ ನಿಮಗೆ 2 MP ಮ್ಯಾಕ್ರೋ ಲೆನ್ಸ್ ಸಿಗ್ತಾ ಇದೆ. ಅದೇ ರೀತಿ ನಿಮಗೆ 2 MP ಬ್ಲ್ಯಾಕ್ ಆ್ಯಂಡ್ ವೈಟ್ ಪೋರ್ಟ್ರೇಟ್ ಮೂಡ್ ಕೂಡ ಸಿಗ್ತಾ ಇರುವಂಥದ್ದು. ಇವುಗಳಲ್ಲಿ ನಿಮಗೆ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಈ ಪ್ರೈಸ್ ರೇಂಜಲ್ಲಿ ನಿಮಗೆ 5,000 mAh ಬ್ಯಾಟ್ರಿ ಸಿಕ್ಕೇ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಬೇಕಂತಂದರೆ ನಿಮಗೆ ಕೆಲವೊಂದಿದೆ ಇದೆ ಈ ಪ್ರೈಸ್ ರೇಂಜಲ್ಲಿ, ಕೆಲವೊಂದಿದೆ 6,000 ಇದೆ, 6,500 ಬ್ಯಾಟ್ರಿ ಬ್ಯಾಕಪ್ ಇರೋದು ಇದೆ. ಬಟ್ ನಾನು ಸಜೆಸ್ಟ್ ಮಾಡೋದು ಈ ಮೊಬೈಲಲ್ಲಿ ಚೆನ್ನಾಗಿದೆ, ಯಾಕಂದರೆ ನಾನು ರೆಫರ್ ಮಾಡಿ ನೋಡಿದಾಗ ಈ ಮೊಬೈಲ್ ರೇಟಿಂಗ್ ಸ್ವಲ್ಪ ಜಾಸ್ತಿನಿದೆ. 8.5, 9.5 ಈ ಥರ ಈ ಮೊಬೈಲ್ಗಳಲ್ಲಿ ರೇಟಿಂಗ್ ಜಾಸ್ತಿ ಇದೆ. ಈ ಮೊಬೈಲ್ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.